ಅಂಚೆ ರಂಗಸ್ವಾಮಿ ಅವರಿಗೆ, ಜೈನ ಅಂಗಡಿ ಸತ್ಯನಾರಾಯಣ ಗೌಡ ಅವರಿಗೆ, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ, ಈಗಿನ ಅಧ್ಯಕ್ಷರು ಹಾಗೂ ಈಗಾಗಲೇ ಮೈಸೂರು ನಗರದಲ್ಲಿ ಯಶಸ್ವಿ ಸಮ್ಮೇಳನ ನಡೆಸಿರುವಂತಹ ಡಾಕ್ಟರ್ ರಾಜೇಗೌಡ ಅವರಿಗೆ, ರಾಜಶೇಖರ್ ಕದಂಬ ಅವರಿಗೆ, ಆರ್ ಎಸ್ ಪೂರ್ಣಾನಂದ ಅವರಿಗೆ, ಡಾಕ್ಟರ್ ಎಚ್ ಕೆ ರಾಮನಾಥ್ ಅವರಿಗೆ, ಪಾಂಡುಪುರದ ಗೆಳೆಯರಿಗೆ, ಮೈಸೂರು ಆನಂದ್ ಅವರಿಗೆ, ರಂಗಣ್ಣನವರಿಗೆ, ಡಾಕ್ಟರ್ ಕೆ ಎನ್ ಪ್ರಹ್ಲಾದ್ ರಾವ್ ಅವರಿಗೆ, ಜಯಶಂಕರ್ ಸ್ವಾಮಿ ಅವರಿಗೆ, ಡಾಕ್ಟರ್ ಸುಜಾತಾರ್ ಅವರಿಗೆ, ಟಿ ಎಸ್ ರವಿಶಂಕರ್ ಅವರಿಗೆ, ಮತ್ತೆ ಅನಿತಾ ಅವರಿಗೆ, ಹಾಗೂ ಇಲ್ಲಿ ನೆಲೆದಿರುವಂತಹ ಇನ್ನೂ ಹಲವಾರು ಜನ ನನ್ನ ಕಣ್ಣು ತಪ್ಪಿರ್ಬೋದು, ಕ್ಷಮೆ ಕೇಳ್ತ ಎಲ್ಲರಿಗೂ ಸಹ ಇಲ್ಲಿ ನೆಲೆದಿರುವಂತಹ ಎಲ್ಲ ಕಲಾವಿದರಿಗೆ, ಬಂಧುಗಳಿಗೆ, ಎಲ್ಲರಿಗೂ ಸಹ ಉದ್ಯೋಗಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಸಹ ಭಾಗವಹಿಸಿದ್ದಾರೆ, ಅವರು ಸಹ ಉದ್ಯೋಗಪೂರ್ವಕವಾದ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೊನೆ ತಲುಪಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ವಿನಯಪೂರ್ವಕವಾಗಿ ತಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಮಾಡ್ತಾನೆ. ಹೃತ್ಪೂರ್ವಕ ಸ್ವಾಗತವನ್ನು ಮಾಡಿದ ಮಾನ್ಯ ನಗರಪಾಲಿಕೆ ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಭಿನಂದನಾ ಸಮಿತಿ ಅವರು ಆಗಿರುವ ಶ್ರೀಯುತ ಮಹವಿ ರಾಮಪ್ರಸಾದ್ ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪದ ಬೆಳಗುವುದರ ಮೂಲಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು, ನಾಡಿನ ಹಿರಿಯ ಸಾಹಿತಿಗಳು. ಗಣ್ಯ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಅದನ್ನು ಸುಗಮಗೊಳಿಸಿದ್ದಾರೆ. ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ ದುರ್ಭಿಯುಕ್ತಾಂ ಚತುರ್ಭಿಃ ಸ್ಫಟಿಕಮಯಿಮಕ್ಷಮಾಲಾಂ ಭಗವಾನಾಂ ಹಸ್ತೇನೈಕೇನ ಪದ್ಮಂ ಸಿದಮಿ ಚುಕ ಪುಸ್ತಕ ಚಾಪಲೇಣ ಬಾಸಾಂದೇಂದು ಶಂಕಪಟಿ ಕಮಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಎಳೆದೊಯ್ಯುವುದನ್ನು ಸೂಚಿಸುವ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಎಲ್ಲಾ ಗಣ್ಯರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಚಂದ್ರಯಾನ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ನಾಗಚಂದ್ರ ಅವರ ಕುರಿತ ವಿಶೇಷವಾದ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಈಗ ನಡೆಯುತ್ತಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿಯವರು, ಸುಪ್ರಸಿದ್ಧ ಸಾಹಿತಿಗಳು. Thank you.
ಶ್ರೀ ನಾಗಚಂದ್ರ ಅವರ ಕುರಿತಾದ ಚಂದ್ರಯಾನ ಎಂಬ ಗ್ರಂಥದ ನಾಗಚಂದ್ರವರನ್ನು ಕಂಡಂತೆ ಹಲವಾರು ಸಾಹಿತಿಗಳು ಪೋಷಕರು ಅವರ ನುಡಿ ಪುಷ್ಪ ಮತ್ತು ನಾಗಚಂದ್ರ ಅವರ ಕುರಿತಾಗಿರುವಂತಹ ವಿಶೇಷ ಸಂಚಿಕೆಯ ಬೆಳೆಗಳು ಸಹ ಆಗ್ತಾ ಇದೆ. ಸವಿಗನ್ನಡ ಎಂಬ ಹೆಸರಿನಲ್ಲಿ ನಾಗಚಂದ್ರ ಅವರ ಕುರಿತಾದ ವಿಶೇಷ ಸಂಚಿಕೆ ಗಣ್ಯರೆಲ್ಲರೂ ಸಹ ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಾಗಚಂದ್ರ ಅವರ ಜೀವನದ ಸಾಧನೆ, ಮೈಲುಗಲ್ಲು, ಪಟ್ಟ ಪರಿಶ್ರಮ ಇದೆಲ್ಲವನ್ನು ಸಹ ವಿಶೇಷವಾಗಿ ನಾವು ಆ ಗ್ರಂಥದಲ್ಲಿ ಹಾಗೂ ವಿಶೇಷ ಸಂಚಿಕೆಯಲ್ಲಿ ನೋಡಬಹುದು. ಮತ್ತೊಮ್ಮೆ ಚಂದ್ರಯಾನ ಅಭಿನಂದನಾರ್ಥ ಬಿಡುಗಡೆಯನ್ನು ಮಾಡಿದ ಗಣ್ಯರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾದ ಶ್ರೀಯುತ ನಾಗಚಂದ್ರ ಅವರಿಗೆ ಅಭಿನಂದನೆ. ಗಣ್ಯರೆಲ್ಲರೂ ಸಹ ನಾಗಚಂದ್ರ ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಸನ್ಮಾನಿಗೆ ಶ್ರೀ ಜೆ ಎನ್ ನಾಗೇಶ್ವರ ರಾವ್ ಮತ್ತು ಶ್ರೀಮತಿ ಸುಬ್ಬಲಕ್ಷ್ಮಣರ ಜ್ಯೇಷ್ಠ ಮಗನಾದ ತಾವು 4/8/1952 ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಕಾಲೇಜು ವ್ಯಾಸಂಗವನ್ನ ಮೈಸೂರಿನಲ್ಲೇ ಮಾಡಿದೆ. ಪ್ರೌಢಶಾಲೆಯಲ್ಲಿರುವಾಗಲೇ ಸಾಹಿತ್ಯ ರಂಗಭೂಮಿಯತ್ತ ಒಲವು ಬೆಳೆಸಿಕೊಂಡ ನೀವು ತಮ್ಮ 14ನೇ ವಯಸ್ಸಿನಲ್ಲಿ ವಿಧಿವಿಲಾಸ ಅಥವಾ ಮಾಡಿಕೊಳ್ಳುವ ಮಹಾರಾಯ ನಾಟಕ ಬರೆದು 1962 ನಟಿಸಿ ನಿರ್ದೇಶಿಸಿದೆ. 1972 ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸರ್ಕಾರಿ ಸೇವೆಗೆ ತಮಿಳು ಹಾಗೂ ಕನ್ನಡ ಪಂಡಿತ ಪದವಿಯನ್ನು ಗಳಿಸಿದೆ. ಸುಮಾರು 40 ವರ್ಷಗಳ ಕಾಲ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜು ಹಂತದವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಹಿಸಿ 2012 ನಿರತರಾಗಿದೆ. ಕವನ, ನಾಟಕ, ಸಣ್ಣಕಥೆ, ಅಂಕಣ ಪದಗಳನ್ನ ನಾನಾ ಪತ್ರಿಕೆಗಳಿಗೆ ಬರೆದಿದೆ. ಅಲ್ಲದೆ ಸಾಕ್ಷರ ಸಾಹಿತ್ಯ ನಿರ್ಮಾಣಕ್ಕೆ 3 ಬಾರಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಬಹುಮಾನ ಪಡೆದಿದೆ. ರಾಜ್ಯ ಸಂಪನ್ಮೂಲ ಕೇಂದ್ರಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಪಠ್ಯ ಪುಸ್ತಕಗಳ ರಚನಾ ಸಮಿತಿಯ ಸದಸ್ಯರಾಗಿ ಆಗಿ ಸಾರ್ಥಕ ಸೇವೆ ನೀಡಿದೆ. 40ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟವಾಗಿದೆ. ಕನ್ನಡ ವ್ಯಾಕರಣ ಪ್ರವೇಶ, ಸಂಕ್ಷಿಪ್ತ ಕನ್ನಡ ಛಂದಸ್ಸು, ಪದಕೋಶ ಪುಸ್ತಕಗಳು ಅನೇಕ ಮುದ್ರಣಗಳಿವೆ. ಅಮರ ಕಲಾ ಸಂಘ, ಕದಂಬ ರಂಗವೇದಿಕೆ ಸಮುದಾಯ, ಕಲಾಪ್ರಿಯ ಸಮಂತೆಂತೋ, ಚೇತನ ಕನ್ನಡ ಸಂಘ ಮುಂತಾದ ಪ್ರಸಿದ್ಧ ತಂಡಗಳಲ್ಲಿ ಅಭಿನಯಿಸಿದ್ದಲ್ಲದೆ 20ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದೆ. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಾಟಕೋತ್ಸವಗಳನ್ನು ನಡೆಸಿದೆ. ಕಟ್ಟಿ ಕಳೆದ 3 ವರ್ಷಗಳಿಂದ ಮಕ್ಕಳಿಗಾಗಿ ರವಿರಂಗ ಭಾನುವಾರ ರಂಗಶಾಲೆ ನಡೆಸುತ್ತಿದೆ. ನಟ, ನಾಟಕಕಾರ, ನಿರ್ದೇಶಕ, ಸಂಘಟಕರಾಗಿ ರಂಗಭೂಮಿಯ ತಮ್ಮದೇ ಆದ ಛಾಪನ್ನು ಹೊಂದಿದೆ. ಕೆಲವು ದಶಕಗಳಿಂದ ಸರ್ಕಾರಿ ಒಡನಾಟಗಳ ಹೊಂದಿದ್ದ ತಾವು 2009 ಸಪ್ತರ್ಷಿ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಅದರ ಪುರೋಭಿವೃದ್ಧಿಗಾಗಿ ಕಾರ್ಯಕರ್ತರಾಗಿದೆ. ಕಳೆದ 27 ವರ್ಷಗಳಿಂದ ಕನ್ನಡ ವಿಕಾಸ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಯ ಧರ್ಮದರ್ಶಿಗಳಾಗಿ ನಿರ್ಬಂಧ ಕನ್ನಡ ಶಾಲೆಯನ್ನು ನಡೆಸುವುದರಲ್ಲಿ ಅಪಾರ ಶ್ರಮವಹಿಸಿದೆ. ಶಿಕ್ಷಣ, ರಂಗಭೂಮಿ, ಸಾಹಿತ್ಯ, ಸಹಕಾರ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಆರೈಕೆ 65 ವಸಂತಗಳನ್ನು 66ನ ವಸಂತದಲ್ಲಿರುವ ಮೈಸೂರಿನ ಅಧಿದೈವ ಶ್ರೀ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಸೇವೆ ಮಾಡಲು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ತಮ್ಮ ಭೂಮಿಕೆಯ ಸಾಧನೆಗಳನ್ನು ಗಮನಿಸಿ ಅಭಿನಂದನಾ ಸಮಿತಿಯವರು ಸಾಂಸ್ಕೃತಿಕ ತಪಸ್ವಿ ಎಂಬ ಅಭಿವಾದದಿಂದ ಅಭಿನಂದಿಸಿ ಈ ಅಭಿನಂದನಾ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದೆ. ಜೈ ಕರ್ನಾಟಕ.
ವ್ಯಕ್ತಿ ಮಾಡಿರುವ ಸಾಧನೆಯನ್ನ ಅವರ ಪ್ರಶಸ್ತಿಯನ್ನು ನೋಡುವ ಎಂಬುದಾಗಿ ಒಂದು ಸಾಮಾನ್ಯರ ಮಾತಿದೆ. ನಾಲ್ಕಾರು ಜನ ಅವರನ್ನ ಅಭಿನಂದಿಸುವಂತದೇ ಒಂದು ವಿಶೇಷವಾಗಿರುವಂತಹ ಅವರಿಗೆ ಸಿಗುವಂತಹ ಸಂದ ಗೌರವವಾಗಿರುತ್ತೆ. ಅಂತಹ ಒಂದು ಕ್ಷಣದಲ್ಲಿ ಇವತ್ತು ನಾವಿದ್ದೇವೆ. ಶ್ರೀಯುತ ನಾಗಚಂದ್ರ ದಂಪತಿಗಳಿಗೆ ಇವತ್ತು ಅಭಿನಂದನೆ. ನಾಗಚಂದ್ರ ಅಭಿನಂದನಾ ಸ್ನೇಹಿ. ಸ್ವೀಕರಿಸಿದ ನಾಗಚಂದ್ರ ಅವರಿಗೂ ಹಾಗೂ ಅಭಿನಂದಿಸಿದ ಶ್ರೀ ನಾಗಚಂದ್ರ ಅಭಿನಂದನಾ ಸಮಿತಿಯ ಎಲ್ಲ ಗಣ್ಯರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ದಯಮಾಡಿ ಅಭಿನಂದನೆ ಆಮೇಲೆ ಮಾಡಬೇಕು, ಹೇಗೆ ಅಂತಂದ್ರೆ ಕಾರ್ಯಕ್ರಮ ಸರಿ ಹೋಗುದಿಲ್ಲ. ದಯಮಾಡಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿದೋಗುತ್ತೆ, ಇನ್ಯಾರೇ ಶಾಲ ಹಾಕ್ಬೇಕು ಅನ್ನೋರು ಆಮೇಲೆ ಮಾಡಿ ಸರ್. ಸೈಡ್ ಇಂದ ಮಾಡಿ, ಸೈಡ್ ಇಂದ ಹಲೋ, ಸೈಡ್ ಇಂದ ಮಾಡಿ ಸರ್, ಒಂದ್ ಸೈಡ್ ಇಂದ. ದಯವಿಟ್ಟು ಎಲ್ಲರನ್ನೂ ಕೂಡ ಒಂದು ಮನವಿ ಸರಿ ನೋಡಿ, ಆಗಿ ದಯವಿಟ್ಟು ತಪ್ಪು ತಿಳಿಯಬಾರದು. ಕಾರ್ಯಕ್ರಮ ಸುಂದರವಾಗಿ ನಡೆಯಬೇಕು ಅಂತಂದ್ರೆ ಒಂದು ಕ್ರಮದಲ್ಲಿ ಇರಬೇಕು. ಈ ಮಧ್ಯದಲ್ಲಿ ಎಲ್ಲರೂ ಸಹ ಅಭಿನಂದನೆಗೆ ಸಲ್ಲಿಸ್ತಾ ಇದ್ದಾರೆ, ಸಮಯದ ಅಭಾವವಾಗುತ್ತೆ, ಗಣ್ಯರೆಲ್ಲರೂ ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ಅನಂತರದಲ್ಲಿ ನಮಗೆಲ್ಲರಿಗೂ ಸಹ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸರ್ ಒಂದು ಸೈಡಿಂದ ಮಾಡಿ ಸರ್, ಸೈಡಿಂದ ಈ ಕಡೆ ನೋಡಿ ಸರ್, ಸರ್ ಇಲ್ಲಿ ನೋಡಿ. ಸರ್ ಮಾಡೋದು ಸರ್ ಇಲ್ಲಿ ನೋಡಿ. ಸರ್ ಈ ಕಡೆ ಸೈಡಿಂದ ನಿಂತ್ಕೊಂಡು ಮಾಡಿ ಸ್ವಲ್ಪ ನಿಧಾನ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ನಾಗಚಂದ್ರವರಿಗೆ ರಾಜಶೇಖರ ಕದಂಬ ಕದಂಬರಣಿಗೆ ಇವರು ಸಪ್ತರ್ಷಿ ಸೌಮಾರ ಪತ್ರದ ಸಹಕಾರ ಸಂಘ ಪರವಾಗಿ, ಮೇಡಮ್ ಇಲ್ಲಿ ನೋಡಿ ಕೆ ವಿ ನಾಗೇಂದ್ರ ಇವರ ಪರವಾಗಿ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸರ್ ಆಗಿ ಸರ್ ಇಲ್ಲಿ ನೋಡಿ ಸರ್, ಕ್ಯಾನ್ ಆಗಿದೆಯಾ ಸರ್ ಆಗಿದೆ. ಒಂದು ನಿಮಿಷ ಸರ್, ಆಯ್ತಾ ವಿಡಿಯೋ? ಹಾಂ ಸರ್ ಆಯ್ತು. ಸರ್ ಇಲ್ಲಿ ಸೈಡ್ ಇಂದ ನೋಡಿ ಸರ್, ಅಲ್ಲೇ ನಿಂತು ಸರ್. ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಇಲ್ಲಿ ನೋಡಿ ಎಲ್ಲ ಸರ್, ಕ್ಯಾಮ್ರಾ ಇಲ್ಲಿ ನೋಡಿ. ಓಕೆ ಸರ್
ಸರ್ ಹಾಗೆ ಓಕೆ ಗೊತ್ತಿಲ್ಲ ಇಲ್ಲ ಎಲ್ಲ ಇದಾರೆ ನಾನು ಕಂಡಿನ್ಯೂಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಹಾಂ ಆಗುತ್ತೆ ಸರ್ ವಾರ ಆಗ್ಬೋದು ಸರ್ ನಿಂತವ್ರಿ ನೋಡಿ ಗೊತ್ತಿಲ್ಲ ಸರ್ ಏನು ಅಂತ ಹೇಳಿಲ್ಲ ಕೇಳ್ಕೊತೀನಿ ಓಕೆ ಹಾಗೇರಿ ಸರ್ ಹಾಗೇರಿ ಹಾಗೇರಿ ಓಕೆ ಸರ್ ನಾಗಚಂದ್ರ ಅವರಿಗೆ ಅಭಿನಂದನೆಯ ಮಹಾಪುರವೇ ಹರಿದು ಬರ್ತಾ ಇರೋದನ್ನ ನೋಡಿದ್ರೆ ಅವರು ಸಮಾಜದಲ್ಲಿ ಎಷ್ಟು ಸ್ಥಾನವನ್ನ ಗಳಿಸಿದ್ದಾರೆ ಎಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಓ ಸೈಡ್ ಇಂದ ಹಾಕಿ ಸರ್ ಸೈಡ್ ಇಂದ ಮಾಡಿ ಸೈಡ್ ಇಂದ ಒಂದ್ ಸೈಡ್ ಇಂದ ಮಾಡಿ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮನ್ನ ಅವರು ಗಳಿಸ್ಕೊಳ್ತಾ ಇರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರ ಸರ್ ಇಲ್ಲಿ ನೋಡಿ ಅಭಿಮಾನ